ಮಾದೇಗೌಡರು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಈ ನಾಡಿನ ರೈತರ ಪರವಾಗಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ, ಅವರೊಬ್ರು ವಿದ್ಯಾರ್ಥಿ ಇರುವಾಗಲೇ ಸ್ವಾತಂತ್ರ್ಯ ಚಳುವಳಿಗಾರರಾಗಿದ್ದರು. ನಂತರದಲ್ಲಿ 1983 6 ಬಾರಿ ಶಾಸನಸಭೆಗೆ ಇಲ್ಲಿಂದ ಅವರು ಆಯ್ಕೆಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದರು. 2 ಬಾರಿ ಸಂಸದರಾಗಿ ಕೆಲಸ ಮಾಡಿದರು. ಅದಲ್ಲದೇನೆ ಇಡೀ ವಯಸ್ಸಿನಲ್ಲೂ ಕಾವೇರಿ ವಿವಾದವನ್ನ ಬಗೆಹರಿಸಬೇಕು ಅನ್ನೋ ಇಚ್ಛಾಶಕ್ತಿಯನ್ನ ಇಟ್ಟುಕೊಂಡು ಅವರು ಕಾವೇರಿ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸರ್ಕಾರದ ತಪ್ಪು ಒಪ್ಪುಗಳನ್ನ ತಿದ್ದಿ ಸರಿ ಮಾಡಿ ಹೀಗೆ ನಡಿಬೇಕು, ಹೀಗೆ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಅವರು ಪದೇ ಪದೇ ಹೋರಾಟವನ್ನ ಮಾಡೋದ್ರ ಮೂಲಕ ನೀರಿನ ಹಕ್ಕನ್ನ ಒಂದಷ್ಟು ಕರ್ನಾಟಕಕ್ಕೆ ತಂದು ಕೊಡೋದಕ್ಕೆ ಅವ್ರದ್ದು ಕೂಡ ಒಂದು ಮಹತ್ತರವಾದಂತ ಪಾತ್ರ ವಹಿಸಿದಂತ ಮಾದೇಗೌಡರು ಇವತ್ತು ನಮ್ಮ ಜೊತೆ ಇಲ್ಲ. ಹಾಗಾಗಿ ಅವರಿಗೆ ಮತ್ತೊಂದು ಸಾರಿ ನಮನ ಸಲ್ಲಿಸಿ, ನಾನು ಯಾವತ್ತೂ ಕೂಡ ಮಂಡ್ಯದ ಜನ ಮಾದೇಗೌಡರನ್ನ ಮರೆಯಂಗಿಲ್ಲ. ಟೈರು ಅದ್ಯಾಕಂಗ್ ಹೋಯ್ತೀರಾ?